ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಡಿ ಬಾಸ್ ಅಭಿಮಾನಿಗಳು ತುಂಬ ಜನ, ಇಲ್ಲ ನಮ್ಮ ಡಿ ಬಾಸ್ ಈ ರೀತಿ ಮಾಡಿರೋಕ್ಕೆ ಚಾನ್ಸ್ ಇಲ್ಲ ಅಂತ ತುಂಬ ಜನ ಅಂದ್ಕೊಂಡಿದ್ರು. ಎಸ್, ಇವಾಗ ಚಾರ್ಜ್ ಶೀಟಲ್ಲಿ ಎಸ್ ನಮ್ಮ ಡಿ ಬಾಸ್ ಅವರು ಏನು ಹೇಳಿಕೆಯನ್ನು ಸಲ್ಲಿಸಿದಾರೋ ಅದರಲ್ಲಿ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ನೆಮ್ಮದಿ ಮತ್ತು ನಮ್ಮ ಡಿ ಬಾಸ್ ನಾವು ಅಂದ್ಕೊಂಡಿದ್ದ ರೀತಿನೇ ಇದ್ದಾರೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ನಿಮ್ಗೆ ಎಲ್ಲರೂ ಕೂಡ ಗೊತ್ತಾಗಿದೆ, ಯಾಕೆಂದರೆ ನಮ್ಮ ಡಿ ಬಾಸ್ ಅವರು ಹೇಳ್ಕೊಳ್ತಾರೆ. ಒಂದು ಕಡೆ ನಾನು ಏಟ್ ಹೊಡೆದಿದ್ದು ನಿಜ ರೇಣುಕಾ ಸ್ವಾಮಿಗೆ, ಆನಂತರ ನಾನು ಒಂದೆರಡು ಏಟು ಹೊಡೆದ್ಬಿಟ್ಟು ಮನೆ ಕಡೆ ಬಂದುಬಿಟ್ಟೆ. ನಾನು ಮನೆ ಕಡೆ ಬರುವಾಗ ಆತ ಜೀವಂತವಾಗಿದ್ದ, ಆನಂತರ ನನಗೆ ಒಂದು ಮೆಸೇಜ್ ಬಂತು ಆತ ಸತ್ತೋಗಿದ್ದಾನೆ ಅನ್ನೋದು. ನನ್ನ ಉದ್ದೇಶ ಅವರನ್ನು ರೇಣುಕಾ ಸ್ವಾಮಿನ ಸಹಿಸೋದಾಗಿರಲಿಲ್ಲ, ಹೊಡೆದು ಬುದ್ಧಿ ಹೇಳೋದಷ್ಟೇ ಆಗಿತ್ತು ಅನ್ನೋದು ನಮ್ಮ ಡಿ ಬಾಸ್ ಅವರು ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಎಸ್, ಓಕೆ, ಇದು ಒಂದು ಕಡೆ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಕಡೆ ಸಮಾಧಾನವನ್ನು ತಂದರೆ, ಇನ್ನೊಂದು ಕಡೆ ಏನಪ್ಪ ಅಂತಂದರೆ ನಮ್ಮ ಡಿ ಬಾಸ್ ಇಲ್ಲದೆ ಗಣೇಶ ಹಬ್ಬವನ್ನು ಯಾವ ರೀತಿ ಮಾಡೋಕ್ಕೆ ಚಾನ್ಸ್ ಇದೆ ಹೇಳಿ. ಎಸ್, ಅದಕ್ಕೆ ಡಿ ಬಾಸ್ ಅಭಿಮಾನಿಗಳು ಏನು ಮಾಡಿದಾರಪ್ಪ ಅಂತಂದರೆ, ಗಣೇಶನ ಮುಂದೆ ಡಿ ಬಾಸ್ ಅವರ ಫೋಟೋವನ್ನು ಇಟ್ಟು ಎಸ್ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಾರೆ. ಡಿ ಬಾಸ್ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನುವಂಥ ಒಂದು ಆ ಒಂದು ಫೀಲಿಂಗ್ನಲ್ಲಿ ಹಬ್ಬವನ್ನು ನಮ್ಮ ಡಿ ಬಾಸ್ ಅಭಿಮಾನಿಗಳು ಆಚರಿಸಿದ್ದಾರೆ. ಆ ಒಂದು ಫೋಟೋಸ್ಗಳನ್ನ ನೀವು ನೋಡ್ತಾ ಇದ್ದೀರಾ. ಎಸ್, ನಿಮಗೆಲ್ಲ ಇದೆಲ್ಲವನ್ನು ಕೂಡ ಕೇಳಿದ ಮೇಲೆ ನೋಡಿದ ಮೇಲೆ ಏನನ್ನಿಸ್ತಿದೆ ಕಮೆಂಟ್ ಮಾಡಿ.